ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಈಗ ಎಲ್ಲರೂ ಮೌಲ್ಯಗಳ ಅಧಃಪತನದ ಬಗ್ಗೆ ಮಾತಾಡ್ತಾರೆ, ಆದರ್ಶ ಮರೆಯಾಗಿ ಹೋಗ್ತಿರೋ ಬಗ್ಗೆ ಮಾತಾಡ್ತಾರೆ, ಕಣ್ಣು ಮುಂದೆ ಮಾದರಿ ಇಲ್ಲ ಅಂತ ಕೊರಗುತ್ತಾರೆ, ದೊಡ್ಡ ದೊಡ್ಡ ಮಾದರಿಗಳನ್ನು ನೋಡಬೇಕು ಅಂತ ಕತ್ತೆತ್ತಿ ಒದ್ದಾಡ್ತಿರುವಂಥ ನಮಗೆ ನಮ್ಮ ಪಕ್ಕದಲ್ಲೇ ಇರುವಂತಹ ಸಣ್ಣ ಸಣ್ಣ ಸಾಧಕರನ್ನು ಗುರುತಿಸ್ತೇ ಹೋಗ್ಬಿಡ್ತೀವಲ್ಲ ನಾವು. ಅಂಥವ್ರು ಸಾಕಷ್ಟು ಜನ ನಮ್ಮ ಮಧ್ಯೆ ಇದ್ದಾರೆ. ಹಾಗೆ ನನಗೆ ಗೊತ್ತಿರುವಂಥ ಒಬ್ಬ ಸಾಧಕ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ, ಅವರನ್ನೆಲ್ಲ ನಾವು ಪ್ರೀತಿಯಿಂದ ಬಾಲು ಅಂತ ಕರಿತೇವೆ. ತರಬೇತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ಸಮಾಜ ಸೇವಕರಾಗಿ ಹೆಗ್ಗಡದೇವನ ಕೋಟೆ ಆಚೆಗೆ ಹೊಸಹಳ್ಳಿಯಲ್ಲಿ ತಮ್ಮ ವೈದ್ಯ ಸ್ನೇಹಿತರನ್ನ ಸೇರಿಸ್ಕೊಂಡು ಆಸ್ಪತ್ರೆ ಕಟ್ಟಿ ಅಲ್ಲಿ ಗಿರಿಜನರು, ಕಾಡು ಕುರುಬರು, ಜೇನು ಕುರುಬರಿಗೆ ಶಾಲೆಯನ್ನು ಆಸ್ಪತ್ರೆಯನ್ನು ಕಟ್ಟಿ ಒಂದು ಶಾಲೆ ತೆರೆದರು. ಈಗ ನೂರಾರು ಜನ ಗಿರಿಜನ ಮಕ್ಕಳು ಅಲ್ಲಿ ಶಾಲೆ ಕಲಿತಿದ್ದಾರೆ. ಈ ಮಕ್ಕಳು ಕಾಡಲ್ಲಿದ್ದವರು, ಈ ಆಧುನಿಕ ಸಂಸ್ಕೃತಿ ಅರಿವಿಲ್ಲ ಅವರಿಗೆ, ಅವರನ್ನೆಲ್ಲ ಅನಾಗರಿಕರು ಅಂತ ನಾವು ಭಾವಿಸ್ತೇವೆ. ಆದರೆ ಸ್ನೇಹಿತರೆ, ವಾಸ್ತುಸ್ಥಿತಿ ಬೇರೆಯೇ ಇದೆ, ಅದನ್ನು ಹೇಳಬೇಕು ನಾನು. ಡಾಕ್ಟರ್ ಬಾಲು ಒಂದು ಘಟನೆ ಹೇಳಿದರು. ಈ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ದಿನಾಲೂ ರಾಗಿ ಮುದ್ದೆ ಕೊಡ್ತಾರೆ. ಎಲ್ಲ ಕೆಲಸ ಹುಡುಗರೇ ಮಾಡ್ತಾರೆ, ಅಡುಗೆ ಮಾಡ್ಕೋಬಿದ್ದಾನೆ, ಊಟ ಬಡಿಸೋದು ವಿದ್ಯಾರ್ಥಿಗಳೇ. ಒಬ್ಬ ವಿದ್ಯಾರ್ಥಿಗೆ ಒಂದೊಂದು ಜವಾಬ್ದಾರಿ, ಅದನ್ನು ನಿಭಾಯಿಸೋದು ನೋಡೋದೇ ಚಂದ ಸ್ವಾಮಿ. ಒಂದು ದಿವಸ ಹುಡುಗನಿಗೆ, ಪುಟ್ಟ ಹುಡುಗನಿಗೆ ಈ ರಾಗಿ ಮುದ್ದೆ ಮಾಡ್ತಾರಲ್ಲ, ಸಣ್ಣ ಸಣ್ಣ ಉಂಡೆ ಮಾಡಿ ಬಡಿಸೋ ಜವಾಬ್ದಾರಿ ಅವನು. ಅವನ ತರಗತಿಯಲ್ಲಿ 28 ಜನ ವಿದ್ಯಾರ್ಥಿಗಳಿದ್ರು. ಆತ ಏನು ಮಾಡ್ದ, ಎಲ್ಲ ಮುದ್ದೆ ಮಾಡಿಕೊಟ್ಟಿದ್ದನಲ್ಲ ಅಡುಗೆ ಅವನು, ಅದನ್ನೆಲ್ಲ ಸೇರಿಸಿ 28 ಸಾಧಾರಣ ಉಂಡೆಗಳನ್ನು ಮಾಡ್ದ. ಎಲ್ಲ ಕರೆಕ್ಟಾಗಿ 28 ಮಾಡ್ದ, ಮಾಡಿಸಿ ಜೋಡಿಸಿಟ್ಟ. ಅದರಲ್ಲಿ ಒಂದನ್ನು ತಕ್ಕೊಂಡ, ಅದರಲ್ಲಿ ಎರಡು ಭಾಗ ಮಾಡ್ದ, ಸಣ್ಣ ಸಣ್ಣದು ಎರಡು ಮಾಡಿ ಇಟ್ಟ. ಅಂದ್ರೆ ಒಟ್ಟು ಏನಾಯಿತು, 29 ಮುದ್ದೆ ಆದಂಗಾಯ್ತು. 27 ಒಂದೇ ಗಾತ್ರದ್ದು, ಇನ್ನೆರಡು ಚಿಕ್ಕದ್ದು. ಯಾವುದೋ ಕಾರಣಕ್ಕೆ ಬಾಲು ಅಡುಗೆ ಮನೆಯೊಳಗೆ ಹೋದರು. ಆ ಹುಡುಗ ರಾಗಿ ಮುದ್ದೆ ತಟ್ಟೆ ಇಟ್ಕೊಂಡದನ್ನು ನೋಡಿದರು, ಎರಡು ಸಣ್ಣ ಮುದ್ದೆ ನೋಡಿದರು. ಯಾಕೋ, ಎಷ್ಟು ಜನ ಹುಡುಗರಿದ್ದಾರೆ, ಎಷ್ಟು ಮುದ್ದೆ ಮಾಡಿದ್ಯಾ ಅಂತ ಕೇಳಿದರು. ಮತ್ತೆ 28 ಜನ ಸರ್. ಮತ್ತೆ 21 ಮಾಡಿದೆಯಲ್ಲೋ ಅಂದರು ಬಾಲು. ಇಲ್ಲ ಸರ್, ಊಟದ ಹೊತ್ತಿಗೆ ನನ್ನ ತಂಗಿ ಬರ್ತಾಳೆ ಸರ್, ಅದಕ್ಕೆ ನನ್ನ ಮುದ್ದೆಯಲ್ಲಿ ಅರ್ಧ ಬೇರೆ ಮಾಡಿಟ್ಟಿದ್ದೇನೆ ಸರ್ ಅಂದ. ಏ ದಡ್ಡ, ಒಂದರಲ್ಲಿ ಯಾಕೆ ಅರ್ಧ ಮಾಡಿದೆಯೋ, ಒಟ್ಟು ಹಿಟ್ಟಿನಲ್ಲಿ 29 ಮುದ್ದೆ ಮಾಡಿದ್ರೆ ಆಗ್ತಿತ್ತಲ್ಲೋ, ಒಂದರೊಳಗೆ ಯಾಕೆ ಅರ್ಧ ಮಾಡಿದೆ ಅಂತ ಕೇಳಿದರು ಬಾಲು. ಆ ಹುಡುಗ ಹೇಳಿದ, ಸರ್ ಹಾಗೆ ಮಾಡಿದರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿತ್ತಲ್ಲ ಸರ್, ಆಕೆ ನನ್ನ ತಂಗಿ, ನಂದ್ರಲ್ಲಿ ಮಾತು ಕೊಟ್ಟರೆ ಸರಿ ಸರ್. ಈ ಮಾತು ಎಷ್ಟೋ ಸಲ ಕಣ್ಣೀರು ಬರೆಸ್ಬಿಟ್ಟಿದೆ ನನ್ನಲ್ಲಿ. ಜಗತ್ತಿನ ಆಸ್ತಿಯೆಲ್ಲ ನಂದೇ ಅಂತ ಕಬಳಿಸುವ ಸ್ವಾರ್ಥಗಳಿರುವಂಥ ಈ ಸುಸಂಸ್ಕೃತ ಸಮಾಜದಲ್ಲಿ ಆ ಕಾಡು ಜನಾಂಗದ ಹುಡುಗ ಅಸಂಸ್ಕೃತ. ನಾವು ಎಲ್ಲರ ಆಸ್ತಿಯನ್ನು ತಾವೇ ತಗೋಬೇಕು ಅಂತ ಒದ್ದಾಡುವಂಥ ಜನ ಇರುವಾಗ ಎಲ್ಲರಲ್ಲಿ ಹಂಚ್ಕೊಂಡಿದ್ದು ಎಲ್ರಿಗೂ ಸ್ವಲ್ಪ ಕಡಿಮೆ ಆಗ್ತಿತ್ತಲ್ಲ, ಆಗಬಾರ್ದು, ನನ್ನ ತಂಗಿ ನನ್ನಲ್ಲಿ ಕಮ್ಮಿ ಆಗಲಿ ಅಂತ ಕೊಟ್ಟಂಥ ಹುಡುಗ, ನನಗನ್ಸೋ ಮಟ್ಟಿಗೆ ಈ ಸಂಸ್ಕೃತ ಸಮಾಜದಲ್ಲಿ ಆತನೇ ಸುಸಂಸ್ಕೃತ ನನಗನ್ಸಿತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317063 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.